ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಕವರ್ ಸ್ಟೋರಿಯ ವರದಿ ಕೊರೋನಾ ರಿಪೋರ್ಟ್ ಮಾರಾಟಕ್ಕಿದೆ ವರದಿಯ ಎಫೆಕ್ಟ್ ರಾಜ್ಯ ಸರ್ಕಾರಕ್ಕೂ ಮುಟ್ಟಿದೆ ಮಹಾ ಸ್ಟಿಂಗ್ ಆಪರೇಷನ್ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದೆ ಕವರ್ ಸ್ಟೋರಿ ವರದಿ ಕೊರೋನಾ ರಿಪೋರ್ಟ್ ಮಾರಾಟಕ್ಕಿದೆ ಅನ್ನುವಂತ ವರದಿ ಎಫೆಕ್ಟ್ ಇದು ರಾಜ್ಯ ಸರ್ಕಾರಕ್ಕೂ ಮುಟ್ಟಿದೆ ಮಹಾ ಸ್ಟಿಂಗ್ ಆಪರೇಷನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಆರೋಗ್ಯ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಯೋಗ್ಯನ ವಿರುದ್ಧ ಕಠಿಣ ಕ್ರಮಕ್ಕೆ ಸುಧಾಕರ್ ಆದೇಶ ನೀಡಿದ್ದಾರೆ ಕೋವಿಡ್ ರಿಪೋರ್ಟ್ ಮಾರಿದವರ ವಿರುದ್ಧ ಕಠಿಣ ಕ್ರಮ ಆಗೆ ಆಗುತ್ತೆ ಅಂತ ಹೇಳ್ತಾರೆ ಆರೋಗ್ಯ ಸಚಿವರು ನಾನು ಬಿಬಿಎಂಪಿ ಆಯುಕ್ತರ ಜೊತೆ ಮಾತನಾಡಿದ್ದೇನೆ ಯಾವ ಕೇಂದ್ರ ಪತ್ತೆ ಮಾಡಿ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಕೋವಿಡ್ ರಿಪೋರ್ಟ್ ಮಾರಿದವರ ವಿರುದ್ಧ ಕಠಿಣ ಕ್ರಮ ಮೈಸೂರಿನಲ್ಲಿ ಮಾತನಾಡಿದಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ 5000 ಇಸ್ಕೊಳ್ಳುವಂತದ್ದು ನೆಗೆಟಿವ್ ಪಾಸಿಟಿವ್ ಅನ್ನು ಬೇಕಾದಂತೆ ಕೊಡುವಂತದ್ದು ನಾನು ನೋಡಿದ್ದೀನಿ ಇವರೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲವು ಲ್ಯಾಬ್ಗಳು ಅಂತ ನೀವು ತೋರಿಸಿದ್ರಿ ಒಂದು ಲ್ಯಾಬ್ ಅನ್ನು ಏನೋ ಸ್ಟಿಂಗ್ ಮಾಡಿದ್ರಿ ನಾನು ಗಾಡಿಯಲ್ಲೇ ಕೂತ್ಕೊಂಡಾಗ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ತಕ್ಷಣ ಹೋಗಿ ಅದು ಯಾರು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಮಾಡ್ತಾ ಇದ್ದವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಬಿಗಿಯಾದಂತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆದೇಶ ಮಾಡಿದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್